हाई फ्रेंड्स नमस्कार नहीं नोड़ता टेकी श्रीराम कन्नड यूट्यूब चैनल नानु श्रीराम फ्रेंड्स इवतना वीडियो नानी तल्सकोड़ी निम्बू फोन यम कड़म आगते आवंद फोन आटोमेटिक हांग के शुरू आंतर यहाँ अप्लिकेशन ओपन ना सेटिंग्स ओपन तुम्बा प्रॉब्लम आगते मत यहाँ अप्लिकेशन मोबाइल न यूज मे बोर आगते हेलबू सो इवतना वीडियो अद्भुत ट्रिक तक बंदी ट्रिक फोन अप्लाई निम्बंद फोन तुम्बा स्पीड आगते रैम ಕೂಡ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳಬಹುದು ಅಂದ್ರೆ RAM ತುಂಬಾ ಫ್ರೀ ಆಗುತ್ತೆ ಅಂತ ಕೂಡ ಹೇಳಬಹುದು ಯಾವ ರೀತಿ ಏನು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಪ್ರತಿಯೊಬ್ಬರು ಕೂಡ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋಕ್ಕೆ ನೀವಿನ್ನು ಲೈಕ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನೀವು ಕೊಡೋ ಒಂದು ಲೈಕ್ ಇಂದ ನಿಮಗೋಸ್ಕರ ಇದೆ ರೀತಿ ಸೂಪರ್ ಗ್ರೇಟ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋಕೆ ಒಂದು ಮೋಟಿವೇಟ್ ಸಿಗುತ್ತೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಚಾನೆಲ್ನ ಹೊಸದಾಗಿ ನೋಡ್ತಿದ್ರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳನ್ನು ಹಾಕಿದ್ರೆ ನೀವೇ ಮೊದಲು ನೋಡಬಹುದು ಫ್ರೆಂಡ್ಸ್ ಹಾಗೂ ನಿಮ್ಮ ಒಂದು ಫೋನ್ ಅಲ್ಲಿ ಬ್ಲೂಟೂತ್ ಇತ್ತು ಅಂದ್ರೆ ಅದರಿಂದ ಯಾವ ರೀತಿ ಫ್ರೀಯಾಗಿ ಇಂಟರ್ನೆಟ್ ಅನ್ನು ಯೂಸ್ ಮಾಡೋದು ಅಂತ ವಿಡಿಯೋವನ್ನ ಮಾಡಿದ್ನಿ ಈ ಒಂದು ವಿಡಿಯೋವನ್ನ ನೀವಿನ್ನೂ ನೋಡಲಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಐ ಬಟನ್ ಬರ್ತಾ ಇದೆಯಲ್ಲ ಈ ಒಂದು ವಿಡಿಯೋ ನೋಡಿದ ನಂತರ ಈ ಒಂದು ವಿಡಿಯೋ ಕೂಡ ಒಮ್ಮೆ ಚೆಕ್ ಮಾಡಿ फ्रेंड्स हागदरोतिन वीडियोवन्न शुरु माडोण मोदलनेदागि निम्म ओंदु फोनल्लि र्याम एनक्के इष्टु बेग खाली आगुत्ते नंतर एनक्के निम्म ओंदु फोन स्लो आगुत्ते नंतर एनक्के ह्यांग आगुत्ते अंद्रे ईग नीवु नोडबहुदु निम्म ओंदु फोनल्लि तुंबा अप्लिकेशन्स गळन्न इट्कोंडाग अदेल्ल अप्लिकेशन्स गळु कूड निम्म ओंदु र्याम अन्न कंज्यूम माड्ते अंद्रे यूस माडि माडि मत्ते हागे ब्याक्ग्राउंड अल्लि बिड्ता इद्रे सो आटोमेटिक आगि र्याम कूड कंज्यूम आग्ता इरुत्ते नंतर अदे रीतियागि निम्म ओंदु फोनल्लि यावाग जास्ति अप्लिकेशन्स अन्न इट्कोंतीर नंतर एष्टु गेम्स अन्न आड्तीर अष्टु निम्म ओंदु फोन स्लो आगक्के शुरु आगुत्ते अंत कूड हेळबहुदु सो ಅಪ್ಲಿಕೇಶನ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಕೊಟ್ಟಿದ್ದೀನಿ ಆಪ್ ಲಿಂಕ್ ಅಂತ ಸಿಂಪಲ್ ಆಗಿ ಆ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡ್ತಿದಂಗೆ ಡೈರೆಕ್ಟ್ ಆಗಿ ಈ ರೀತಿಯ ಇಂಟರ್ಫೇಸ್ ಬರುತ್ತೆ ಹೌ ಟು ಇನ್ಕ್ರೀಸ್ RAM ಆನ್ ಅಂಡ್ರೆ 2022 ಅಂತ ಸಿಂಪಲ್ ಆಗಿ ಈ ಒಂದು ಪೋಸ್ಟ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ ನಂತರ ನೋಡ್ತಿರಬಹುದು ಡೌನ್ಲೋಡ್ ಫ್ರಮ್ ಗೂಗಲ್ ಪ್ಲೇ ಪ್ಲೀಸ್ ವೇಟ್ ಜಸ್ಟ್ 10 ಸೆಕೆಂಡ್ ಅಂತ ಕಾಣುತ್ತೆ ಒಂದು 10 ಸೆಕೆಂಡ್ ವೇಟ್ ಮಾಡಿ ನಂತರ ಇಲ್ಲಿ ಗೆಟ್ ಇಟ್ ಆನ್ ಗೂಗಲ್ ಪ್ಲೇ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಸ್ಟೋರ್ ಗೆ ಕನೆಕ್ಟ್ ಆಗುತ್ತೆ ಅಲ್ಲಿಂದ ಅಪ್ಲಿಕೇಶನ್ ನಿಮ್ಮ ಒಂದು ಫೋನಿಗೆ ತುಂಬಾ ಈಜಿ ಡೌನ್ಲೋಡ್ ಕೂಡ ಮಾಡ್ಕೊಬಹುದು ಫ್ರೆಂಡ್ಸ್ ನಂತರ ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಫೋನಿಗೆ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ತಿದ್ರೆ ನೋಡ್ತಾ ಇರಬಹುದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಬಂದ್ಬಿಡುತ್ತೆ ಎಷ್ಟು ಒಂದು ಇಂಟರ್ನಲ್ ಸ್ಟೋರೇಜ್ ನಿಮ್ಮ ಒಂದು ಫೋನ್ ಅಲ್ಲಿ ಅವೈಲೇಬಲ್ ಇದೆ ನಂತರ ಇಲ್ಲಿ ಎಷ್ಟು RAM ಅನ್ನು ಯೂಸ್ ಮಾಡಿದ್ರೆ ಪ್ರತಿಯೊಂದು ಕೂಡ ಶುರು ಆಗುತ್ತೆ ನಂತರ ಇಲ್ಲಿ ಸ್ಟಾರ್ಟ್ ಹಿಯರ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇರಬಹುದು ಯುವರ್ ಕ್ಲೀನ್ ಅಪ್ ಇಸ್ ಜಸ್ಟ್ ಟು ಸ್ಟೆಪ್ಸ್ ಅವೇ ಅಂತ ಕಾಣುತ್ತೆ ನಂತರ ಇಲ್ಲಿ ಕೆಲವೊಂದು ಪರ್ಮಿಷನ್ ಗಳನ್ನ ಕೂಡ ಕೇಳುತ್ತೆ ಪರ್ಮಿಷನ್ ನ ಗ್ರಾಂಟ್ ಮಾಡಿ ಫ್ರೆಂಡ್ಸ್ ಪರ್ಮಿಷನ್ ಗ್ರಾಂಟ್ ಮಾಡಿದ ನಂತರ ಕೆಳಗಡೆ ನಿಮಗೆ ಸ್ಕ್ಯಾನ್ ಜಂಕ್ ಅಂತ ಕಾಣುತ್ತೆ ಅಂದ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ಕೆಲವೊಂದು ಬೇಡವಾಗಿರೋ ಫೈಲ್ಸ್ ಆಗಿರಬಹುದು ಜಂಕ್ ಫೈಲ್ಸ್ ಆಗಿರಬಹುದು ಆ ಒಂದು ಫೈಲ್ ಗಳನ್ನ ಈ ಒಂದು ಅಪ್ಲಿಕೇಶನ್ ಕ್ಲಿಯರ್ ಮಾಡುತ್ತೆ ಅಂತ ಕೂಡ ಹೇಳಬಹುದು ನೋಡಬಹುದು ಫೈಂಡಿಂಗ್ ಜಂಕ್ ಅಂತ ಕಾಣುತ್ತಲ್ಲ ನಿಮ್ಮ ಒಂದು ಫೋನ್ ಅಲ್ಲಿ ಎಷ್ಟು ಬೇಡವಾಗಿರೋ ಒಂದು ಫೈಲ್ಸ್ ಗಳಿದೆ ಅದೆಲ್ಲ ಕೂಡ ಶೋ ಆಗುತ್ತೆ ನಂತರ ಇಲ್ಲಿ 100% ಆಗೋ ತನಕ ವೇಟ್ ಮಾಡಿ ನಂತರ ನೋಡಬಹುದು ಯುವರ್ ಸ್ಕ್ಯಾನ್ ಇಸ್ ಫಿನಿಶ್ಡ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೀ ರಿಸಲ್ಟ್ ಅಂತ ಕಾಣುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಫಿನಿಶ್ ಕ್ಲೀನಿಂಗ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಈ ಒಂದು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡ್ದಂಗೆ ನಿಮ್ಮ ಒಂದು ಫೋನ್ ಅಲ್ಲಿ ಟೆಂಪರರಿ ಫೈಲ್ಸ್ ಆಗಿರಬಹುದು ಜಂಕ್ ಫೈಲ್ಸ್ ಆಗಿರಬಹುದು ಯಾವುದಾದ್ರು ಬೇಡವಾಗಿರೋ ಒಂದು ಫೈಲ್ಸ್ ಇರುತ್ತೆ ಆ ಒಂದು ಫೈಲ್ಸ್ ಗಳನ್ನ ಈ ಒಂದು ಅಪ್ಲಿಕೇಶನ್ ಹುಡುಕಿ ಕ್ಲಿಯರ್ ಮಾಡುತ್ತೆ ನಂತರ ನೋಡ್ತಿರಬಹುದು ಯು ಕ್ಲೀನ್ಡ್ ಅಪ್ 596 MB ಅಂತ ಕಾಣುತ್ತೆ ನೋಡ್ತಾ ಇರಬಹುದು ಇಷ್ಟು ಜಂಕ್ ಫೈಲ್ಸ್ ಬೇಡವಾಗಿರೋ ಒಂದು ಫೈಲ್ಸ್ ಗಳು ನನ್ನ ಫೋನ್ ಅಲ್ಲಿ ಇತ್ತು ಈಗ ಅದು ಕ್ಲಿಯರ್ ಆಗಿದೆ ಅಂತ ಕೂಡ ಹೇಳಬಹುದು ನಂತರ ಇಲ್ಲಿ ಲೆಟ್ ಸಿ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಬಹುದು ನನ್ನ ಒಂದು ಫೋನ್ ಅಲ್ಲಿ ಎಷ್ಟು ಮೆಮೊರಿ ಯೂಸ್ ಆಗಿದೆ ಅಂತ ತೋರಿಸುತ್ತದೆ 76% ಮೆಮೊರಿ ಯೂಸ್ ಆಗಿದೆ ಈಗ ನೋಡ್ತಾ ಇರಬಹುದು ಸಿಂಪಲ್ ಆಗಿ ಇಲ್ಲಿ ಕೆಳಗಡೆ ಕ್ವಿಕ್ ಬೂಸ್ಟ್ ಅಂತ ಕಾಣುತ್ತಲ್ಲ ಈ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ ಆಗಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಟೋಟಲ್ ಈಗ 621 MB ನಂಗೆ ಇಲ್ಲಿ RAM ಇಲ್ಲಿ ಫ್ರೀ ಆಗಿರುವಂತದ್ದು ನೀವೇ ಕೂಡ ಅಬ್ಸರ್ವ್ ಕೂಡ ಮಾಡ್ಕೊಬಹುದು ಅದೇ ರೀತಿಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ಇನ್ ಕೇಸ್ ಬೇಡವಾಗಿರೋ ಒಂದು ಫೈಲ್ಸ್ ಇತ್ತು ಅಥವಾ ಅನ್ವಾಂಟೆಡ್ ಜಂಕ್ ಫೈಲ್ಸ್ ಇತ್ತು ಅಥವಾ ಯಾವುದೋ ಒಂದು ಬೇಡವಾಗಿರೋ ಫೋಲ್ಡರ್ಸ್ ಇತ್ತು ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾರೆ ನಿಮ್ಮ ಒಂದು ಫೋನ್ ಅಲ್ಲಿ ಯಾವಾಗ ಜಾಸ್ತಿ ಒಂದು RAM ಕನ್ಸ್ಯೂಮ್ ಆಗ್ತದೆ ಅವಾಗ ಈ ಒಂದು ಅಪ್ಲಿಕೇಶನ್ ಕ್ಲಿಯರ್ ಮಾಡಕ್ಕೆ ನಿಮಗೆ ರೆಕಮೆಂಡ್ ಮಾಡುತ್ತೆ ಅಂತ ಕೂಡ ಹೇಳಬಹುದು ಫ್ರೆಂಡ್ಸ್ ನಂತರ ನೋಡಬಹುದು ನಿಮ್ಮ ಒಂದು ಫೋನ್ ಅಲ್ಲಿ ಕೆಲವೊಂದು ಸಲ ಬೇಡವಾಗಿರೋ ಒಂದು ಮೀಡಿಯಾಗಳನ್ನ ಕೂಡ ಇಟ್ಕೊಂಡಿರ್ತೀರಾ ಫೋಟೋಸ್ ವಿಡಿಯೋಸ್ ಆಡಿಯೋ ಅದು ಇದು ಅಂತ ಸಿಂಪಲ್ ಆಗಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ಎಷ್ಟು ಆಡಿಯೋ ಇದೆ ಎಷ್ಟು ಫೋಟೋಸ್ ಇದೆ ಎಷ್ಟು ವಿಡಿಯೋಸ್ ಇದೆ ಪ್ರತಿಯೊಂದನ್ನ ಕೂಡ ನೋಡಬಹುದು ನಂತರ ಕೆಲವೊಂದನ್ನ ಏನಾದರೂ ಡಿಲೀಟ್ ಮಾಡ್ತೀರಾ ಅಂದ್ರೆ ಸಿಂಪಲ್ ಆಗಿ ಇದನ್ನ ಈ ಒಂದು ಅಪ್ಲಿಕೇಶನ್ನ ಸಹಾಯದಿಂದ ನಿಮಗೆ ಬೇಡವಾಗಿರೋ ಒಂದು ಫೋಟೋ ಮತ್ತು ವಿಡಿಯೋಗಳನ್ನ ಡಿಲೀಟ್ ಮಾಡ್ಕೊಳ್ಳೋದ ಮೂಲಕ ನೀವು ತುಂಬಾ ಈಜಿಯಾಗಿ ನಿಮ್ಮ ಒಂದು ಫೋನ್ ಅಲ್ಲಿ
ಸ್ಟೋರೇಜ್ ಕೂಡ ಕ್ಲೀನ್ ಆಗುತ್ತೆ, ನಂತರ ರ್ಯಾಮ್ ಕೂಡ ಕ್ಲೀನ್ ಅಪ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನಂತರ ಅದೇ ರೀತಿಗೆ ಕೆಲವೊಂದು ಬೇಡವಾಗಿರೋ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ಗಳು ಇತ್ತು ಅಂದ್ರೆ ಅದನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಅನಲೈಸ್ ಮಾಡುತ್ತೆ. ನಂತರ ನಿಮ್ಗೆ ಬೇಡವಾಗಿರೋ ಕೆಲವೊಂದು ಅಪ್ಲಿಕೇಶನ್ ತರ ಯೂಸ್ ಏ ಮಾಡಿರಲ್ಲ ಅಂತ ಒಂದು ಅಪ್ಲಿಕೇಶನ್ ಗಳನ್ನ ಇಟ್ಕೊಳಕ್ ಹೋಗ್ಬೇಡಿ. ಇತ್ತು ಅಂದ್ರೆ ಈಗಲೇ ಡಿಲೀಟ್ ಮಾಡ್ಕೊಂಡು ನಿಮ್ಮೊಂದು ರ್ಯಾಮ್ ಅನ್ನ ಕ್ಲೀನ್ ಮಾಡಿ. ಓವರ್ ಆಲ್ ಆಗಿ ಅಪ್ಲಿಕೇಶನ್ ಸೂಪರ್ ಆಗಿದೆ. ಒಂದ್ಸಲ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ, ನಿಮ್ಮೊಂದು ಫೋನ್ ಅಲ್ಲಿ ರ್ಯಾಮ್ ಕ್ಲೀನ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕೆ ಲೈಕ್ ಮಾಡಿ, ನಿಮ್ಮೊಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಒಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.